ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ನಿಮಗೆ ತಮ್ನೆಲ್ಲಾಗಲಿ ಟೈಟಲ್ನಲ್ಲಾಗಿ ಗೊತ್ತಾಗಿರ್ಬೇಕು, ಆ ಒಂದು ಅನ್ಲಿಮಿಟೆಡ್ ಬಿರಿಯಾನಿ ಜಾಗಕ್ಕೆ ಬಂದಿದ್ವಿ. ಜಾಗ ಯಾವುದು ಸೋಮ್? ಆಹಾರ ಆರ್ ಆರ್ ನಗರ್ ಅಂತ, ಬಿರಿಯಾನಿ ಪ್ರಿಯರಿಗಂತೂ ಹೇಳಿ ಮಾಡಿಸಿದ ಜಾಗ ಇದು. ಹೌದು, ಇಲ್ಲಿ ಅನ್ಲಿಮಿಟೆಡ್ ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ ಪ್ಲಸ್ 3 ಸ್ಟಾರ್ಟರ್ಸ್ ಸಿಗ್ತಾ ಇದೆ, ಒಂದು ಕಡಿಮೆ ಬೆಲೆಗೆ 299 ರುಪೀಸ್ಗೆ. ಈ ಊಟ ಹೆಂಗಿದೆ ಅಂತ ನಾವು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀವಿ, ಸ್ವಲ್ಪ ಮೇಕಿಂಗ್ ಪ್ರೊಸೆಸ್ಸನ್ನು ಅದೇ ಕ್ಯಾಪ್ಚರ್ ಮಾಡ್ತೀವಿ. ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಸರ್? ದಯವಿಟ್ಟು ಫಸ್ಟ್ ಈ ಜಾಗಕ್ಕೆ ಬನ್ನಿ, ಒಳ್ಳೆ ಬಿರಿಯಾನಿ ತಿನ್ನಿ. 3 ಸ್ಟಾರ್ಟರ್ ಬೇರೆ, ಈ ಕಾನ್ಸೆಪ್ಟ್ ಎಲ್ಲೂ ಇಲ್ಲ ಬೆಂಗಳೂರಲ್ಲಿ. ಹೌದು, ಅದನ್ನು ತಿನ್ಕೊಂಡು ಜೊತೆಯಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡಿ, ಬನ್ನಿ. ಆಹಾರ ಆಟ್ ಆರ್ ಆರ್ ನಗರ ಆ್ಯಂಬಿಯನ್ಸ್ ಬಂದು ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಫುಟೇಜ್ನಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು, ಫ್ಯಾಮಿಲೀಸು, ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಊಟ ಸೌದು ಹೋಗ್ತಾ ಇದ್ದಾರೆ. ಸೊ ತುಂಬ ಒಳ್ಳೆ ಜಾಗ, ಡೀಸೆಂಟ್ ಆಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಫುಟೇಜಸ್ ಇಲ್ಲಿ ಬರ್ತಾ ಇದೆ ನೋಡಿ. ಈಗ ಬಿರಿಯಾನಿ ಮಾಡೋ ಪ್ರೊಸೆಸ್ ಬರ್ತಾ ಇದೆ. ನಾವು ಇವ್ರಿಗೆ ಪೋಸ್ಟರ್ ನೋಡ್ಬಿಟ್ಟು ಕೇಳಿದ್ವಿ, ಫೈರ್ ವುಡ್ ಅಂತ ಹೇಳಿದ್ದೀರಾ, ಯಾಕೆ ಈಗ ಗ್ಯಾಸ್ನಲ್ಲಿ ಮಾಡ್ತಾ ಇದ್ದೀರಾ ಅಂತ. ಬಟ್ ನಾವು ಹೋಗಿದ್ದು ಸೆಕೆಂಡ್ ಬ್ಯಾಚು. ಇವರು ಪ್ರತಿ ಫಸ್ಟ್ ಬ್ಯಾಚು ಫೈರ್ ವುಡ್ನಲ್ಲಿ ಮಾಡ್ತಾರೆ. ಸೆಕೆಂಡ್ ಬ್ಯಾಚ್ ಯಾಕೆ ಮಾಡಲ್ಲ ಅಂದರೆ, ಜನ ಆಲ್ರೆಡಿ ಬಂದು ಕಾಯ್ತಾ ಇರ್ತಾರೆ, ಜನನ ವೇಟ್ ಮಾಡೋಕ್ಕೆ ಇಷ್ಟ ಪಡೋದಿಲ್ಲ ಅಂತೆ. ಸೊ ಅದಕ್ಕೆ ಒಳ್ಳೆ ಪ್ರೆಷರ್ ಹಾಕಿ ಗ್ಯಾಸ್ನಲ್ಲಿ ಕುಕ್ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡ್ತಾರೆ. ಆ ಮೇಕಿಂಗ್ ಪ್ರೊಸೆಸ್ ಇಲ್ಲಿ ಬರ್ತಾ ಇದೆ. ದಯವಿಟ್ಟು ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿನ ಸರ್ವಿಂಗ್ ಪದ್ಧತಿ ತುಂಬಾ ಇಷ್ಟ ಆಯಿತು. ನಮ್ಮ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ನಲ್ಲಿ ಹಾಟ್ ಬಾಕ್ಸ್ನಲ್ಲಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಬರ್ತಾರಲ್ವ, ಅದೇ ಥರ ಇಲ್ಲಿ ಸ್ಟಾರ್ಟರ್ಸು, ಬಿರಿಯಾನಿ ಎಲ್ಲ ಹಾಕ್ಕೊಂಡು ಕೇಳಿದವ್ರಿಗೆಲ್ಲ ಇಷ್ಟ ಬಂದಷ್ಟು ಬಡಿಸ್ತಾ ಇರ್ತಾರೆ. ಸೊ ಫುಲ್ ರಿವ್ಯೂ ಬರುತ್ತೆ ನೋಡಿ, ಎಂಜಾಯ್ ಮಾಡಿ. ವೆಜ್ ಲವರ್ಸು ಬೇಜಾರು ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ವೆಜ್ ಪಲಾವು ಸಿಗುತ್ತೆ, ಜೊತೆಗೆ ಇವರ ಒಂದು ಮೀಲ್ಸ್ ಇರುತ್ತಲ್ವ ಅಂದರೆ ವೈಟ್ ರೈಸು ಮತ್ತು ರಸಮ್ಮು ಅದೆಲ್ಲ ನೀವು ಎಂಜಾಯ್ ಮಾಡ್ಬೋದು. ಜೊತೆಗೆ ಇವರು ಅತಿ ಶೀಘ್ರದಲ್ಲೇ ಒಂದು ವೆಜಿಟೇರಿಯನ್ಸ್ಗೆ ಅಂತ ಒಂದು ಒಳ್ಳೆ ಆಫರ್ ಕೊಡ್ತಾರಂತೆ. ಸೊ ಇವ್ರನ್ನ ಫೇಸ್ಬುಕ್ನಲ್ಲಾಗಲಿ ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಾಗಿ ಫಾಲೋ ಮಾಡ್ತಾ ಇರಿ, ಇಲ್ಲಾಂದರೆ ಯಾವುದಾದ್ರೂ ನಮ್ಮ ಥರ ಯೂಟ್ಯೂಬ್ ಕ್ರಿಯೇಟರ್ಸು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ವೆಜ್ ಲವರ್ಸ್ಗೂ ಅತಿ ಶೀಘ್ರದಲ್ಲೇ ಒಳ್ಳೆ ನ್ಯೂಸು ಆಹಾರ ಆರ್ ಆರ್ ನಗರ ಕಡೆಯಿಂದ ಸಿಗುತ್ತೆ, ವೇಟ್ ಮಾಡಿ. ನಮ್ಮ ಜೊತೆಯಲ್ಲಿ ಆಹಾರ ಆರ್ ಆರ್ ನಗರ್ ಅನ್ಲಿಮಿಟೆಡ್ ಬಿರಿಯಾನಿ ಇವ್ರ ಮ್ಯಾನೇಜರ್ ಇದ್ದಾರೆ.
ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ನಮಸ್ಕಾರ ಸರ್, ಶಿವು ಅಂತ ಸರ್. ಓಕೆ ಸರ್, ಈ ಕಾನ್ಸೆಪ್ಟ್ ಹೇಗೆ ಬಂತು 299 ಮತ್ತು ಈ ಬಿರಿಯಾನಿ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸಿ ಸರ್. ಇದು ಕಾನ್ಸೆಪ್ಟ್ ಅನ್ನು 299 ಕಾನ್ಸೆಪ್ಟ್ ಅಂತ ನಾನು ಎತ್ಕೊಂಡು ನಮಗೆ ಕಸ್ಟಮರ್ಗಳಿಗೆ ಅದು ಅವ್ರಿಗೆ ಕೊಡೋ ಊಟದಿಂದ ತೃಪ್ತಿ ಆಗಬೇಕು. ಹೌದು, ತೃಪ್ತಿ ಆಗಬೇಕು. ಆಮೇಲೆ ಅದನ್ನ ಅವ್ರು ಕೊಡೋ ಟಾಟಾ ಅವ್ರು ಕೊಡೋ ದುಡ್ಡಿಗೆ ದುಡ್ಡುಗಂತೂ ಏನು ನೋಡಿಲ್ಲ, ಅವರು ದುಡ್ಡು ಅವ್ರು ಕೊಡೋ ದುಡ್ಡು ಎಷ್ಟು ಕೊಡ್ತಾರೆ ಅಂತ ನೋಡಿಲ್ಲ. ಫಸ್ಟು ನೋಡೋಣ ಅಂತ ಹೇಳ್ಕೊಂಡು ಕೊಟ್ಟರು ಅಂದರೆ ತೃಪ್ತಿ ಆಗಿರಬೇಕು. ಮೂರು ಸ್ಟಾರ್ಟರ್ ಬೇರೆ ಕೊಡ್ತೀರಾ ಹೇಗೆ ಇದೆಲ್ಲ ಅಂತ ಸರ್? ಇದು ಅಂತಂದ್ರೆ ಆಗ 299 ತಗೋಬಿಡ್ತಾರೆ, ಸುಮ್ಮನೆ ಅದನ್ನ ಏನೋ ಕೊಟ್ಟು ಕಳಿಸ್ಬಿಡೋದು ಅನ್ನೋ ತರ ಅವ್ರ ಕಾನ್ಸೆಪ್ಟ್ ಅವ್ರ ತಲೆಗೆ ಬರ್ಲಿಲ್ಲ ನಮ್ಮ ಓನರ್ಗಳ ತಲೆಗೆ. ₹300 ಕೊಟ್ಟರು ಒಳ್ಳೆ ಮೂರು ಸ್ಟಾರ್ಟರ್ ಚಿಕನ್ ಮತ್ತೆ ಬಿರಿಯಾನಿ ಪೀಸ್ ಅನ್ನು ತಿಂದು ಹೊಟ್ಟೆ ತುಂಬಾ ತಿಂದು ಹೋಗ್ಲಿ ಅನ್ನೋ ಕಾನ್ಸೆಪ್ಟ್ ಸರ್. ಎಷ್ಟಾದ್ರೂ ತಿರ್ಲಿ, ನೋ ಪ್ರಾಬ್ಲಮ್. ನಾನು ಅದ್ರ ಬಗ್ಗೆ ಎಲ್ಲ ನಮ್ಮ ಓನರ್ಗಳೆಲ್ಲ ಮಾಡಲಿಲ್ಲ. ಓಕೆ ಓಕೆ, ಕೊಡಿ, ಚೆನ್ನಾಗಿ ಕೊಡಿ, ಕಸ್ಟಮರ್ನ ಒಳ್ಳೆ ಟ್ರೀಟ್ ಮಾಡಿ ಅಂತ ಹೇಳ್ಕೊಂಡು ಈಗ 299 ಕಾನ್ಸೆಪ್ಟ್. ಓಕೆ, ಈ ಮಸಾಲೆ ಬಗ್ಗೆ ಕೇಳ್ತಿದ್ರೆ ನೀವೇ ಅದೆಲ್ಲ ನಾನು ನೋಡ್ದಂಗೆ ಸೊಪ್ಪು ಎಲ್ಲ ಏನೋ ಬೇಯಿಸಿ ಎಲ್ಲ ಮಾಡ್ತಿದ್ರೆ ಏನು ಸರ್ ಮಸಾಲೆ ಬಗ್ಗೆ ಸ್ವಲ್ಪ ಹೇಳಿ ಸರ್? ಅದು ಮಸಾಲ ಅಂತ ಅಂದ್ಬಿಟ್ಟು ಸರ್ ಎಲ್ಲಾನು ನಾಟಿ ಸ್ಟೈಲ್ ಸರ್. ಓಕೆ, ಎಲ್ಲಾನು ನಾಟಿ ಸ್ಟೈಲು, ಯಾವುದನ್ನು ಬಿರಿಯಾನಿ ಬಂದ್ಬಿಟ್ಟು ಅದೇ ನಮ್ಮ ಹೋಟೆಲ್ ಇರೋದೇ ನಾಟಿ ಸ್ಟೈಲ್ ಹೋಟೆಲ್. ಓಕೆ, ಎಲ್ಲ ನಾಟಿ ಸೊಪ್ಪು ಯೂಸ್ ಮಾಡ್ತಿರೋದು ಸರ್. ಓಕೆ, ಎನಿ ಒನ್ ಯಾವುದನ್ನು ಈಗ ಒಂದು ಕೊತ್ತಂಬರಿ ಆಗಲಿ ಅದು ನಾಟಿನೇ, ಆ ಒಂದು ಮೆಂತ್ಯ ಸೊಪ್ಪು ಆಗಲಿ ಅದು ನಾಟಿನೇ, ಎಲ್ಲಾನು ನಾಟಿನೇ. ಓಕೆ, ಯಾವ ನಾ ಸೊಪ್ಪಿಂದ ಐಟಮ್ ಇಂದಲೇ ಒಂದು ನೋ ಕಲರ್ಸ್ ಆಗಲಿ ಹಾಕಲ್ಲ, ಒಂದು ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ನಮ್ಮ ನಾಟಿ ಸ್ಟೈಲಲ್ಲಿ ಕೊಡಬೇಕು ಅಂತ ಹೇಳ್ಕೊಂಡು ಇದು ಮಾಡಿದ್ದಾರೆ. ಬೇಕಾದ್ರೆ ನಮ್ಮ ರೈಸ್ ಎಲ್ಲ ಜೀರಾ ಸಾಂಬಾರ್ ಬಂದ್ಬಿಟ್ಟು ಯೂಸ್ ಮಾಡ್ತಿದ್ದಾರೆ, ನಾಟ್ ಮಿಕ್ಸ್ ಮಿಕ್ಸಿಂಗ್ ಅನ್ನೋದು ಏನಿಲ್ಲ. ಜೀರಾ ಸಾಂಬಾರ್, ಜೀರಾ ಸಾಂಬಾರ್. ಇದು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಬಿರಿಯಾನಿ ಸರ್? ನಿಮಗೆ ಬಿರಿಯಾನಿ ಬಂದ್ಬಿಟ್ಟು ನಿಮಗೆ 11:30 ಹಂಗೆ ಓಪನ್ ಆಗುತ್ತೆ. ಓಕೆ, ಸ್ವಲ್ಪ 51:30. ಓಕೆ, 11:30 ಹಂಗೆ ಆಲ್ಮೋಸ್ಟ್ ಆಲ್ ಸ್ಟಾರ್ಟ್. ಸ್ಟಾರ್ಟ್ ಎಷ್ಟು ಗಂಟೆ ತನಕ ಸಿಗುತ್ತೆ ಸರ್? ನಿಮಗೆ 4:00 ಒಳಗೆ ಸಿಗುತ್ತೆ ಸರ್. 4:00 ಆದಮೇಲೆ? 4:00 ಆದಮೇಲೆ ಸ್ವಲ್ಪ ಬ್ರೇಕ್ ಇರುತ್ತೆ. ಓಕೆ, ರೆಸ್ಟ್ ಇರುತ್ತೆ ಸ್ಟಾಪ್ಗೆ ಅಂತ ರೆಸ್ಟು, ಆ ರೆಸ್ಟಿಗೆ ಒಂದು 7:00 ತನಕ ಆಲ್ರೆಡಿ ಮತ್ತೆ ಸೇಮ್ ಇದೆ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್ ಇದೆ ಬಿರಿಯಾನಿ ಇದೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆವಾಗ ಫ್ರೆಶ್ ಆಗಿ ಮತ್ತೆ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ. ಓಕೆ, ರಜೆ ಯಾವತ್ತು ಮಾಡ್ತೀರಾ ನೀವು? ಸರ್ ರಜೆ ಅಂದ್ರೆ ನಮ್ಮದು ಮಂಡೆ ರಜೆ ಇರುತ್ತೆ ಸರ್. ಮಂಡೆ ರಜೆ? ಸೋಮವಾರ ರಜೆ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಚಾನಕ್ ಹಾಗೆ ಬರ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಬಿಟ್ಟು ಸರ್, ನಾವು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರು, ಹೇಳಿದಾಗ ನಮ್ಗೆ ತುಂಬಾನೇ ಖುಷಿ ಆಯ್ತು. ಸರ್ ತಮ್ಮ ಹೆಸರು? ಸರ್ ಮನು ಅಂತ. ಹೇಳಿ ಸರ್, ಹೇಗಿದೆ ಬಿರಿಯಾನಿ? ಚೆನ್ನಾಗಿದೆ ಸರ್, ಅನ್ಲಿಮಿಟೆಡ್. ಓಕೆ, ಅಂದ್ರೆ ಜಾಸ್ತಿ ತಿನ್ನಕ್ ಆಗಲ್ಲ, ಅನ್ಲಿಮಿಟೆಡ್ ಅಂತ ಹೇಳ್ತೀವಿ. ಎಷ್ಟು ತಿನ್ನಕ್ಕೆ ಅಷ್ಟೇ ಆಗೋದು, ಅಷ್ಟೇ ಅಷ್ಟೇ. ಹೊಟ್ಟೆ ಹೊಸ್ಬಿಟ್ಟು ಇನ್ನೂ ತಿನ್ನಕ್ಕೆ ಆಗಲ್ಲ, ನಾರ್ಮಲ್ ಆಗಿ ಬಂದ್ರೆ ತಿನ್ಬಹುದು. ಬಿಟಿಎಂ ಇಂದ ಬಂದಿರೋದು. ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ನಮಸ್ಕಾರ, ತಮ್ಮ ಹೆಸರು? ಸರ್ ಶಶಾಂಕ್ ಅಂತ. ಏನು ಇಷ್ಟ ಆಯ್ತು ಸರ್? ಈ ಬಿರಿಯಾನಿ, ಆಮೇಲೆ ಇದು ಚಿಕನ್ ಚಾಪಿಸ್ ತರ ಇದೆ. ಓಕೆ, ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? 299 ಅನ್ಲಿಮಿಟ್ ಅಂತ ಹೇಳ್ತಿದಾರೆ, ಯಾವ ಥರ ಫೀಲ್ ಮಾಡ್ತಾ ಇದ್ದೀರಾ? ಸರ್ ತುಂಬ ಚೆನ್ನಾಗಿದೆ, ಒಳ್ಳೆ ಆಫರ್. ಒಳ್ಳೆ ಆಫರಾ? ಎಂಜಾಯ್ ಮಾಡ್ಬೋದು ಸರ್, ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಆಗಲೇ 4 ಸಲ ಬರ್ತಾ ಇದ್ದೀನಿ. ಸೂಪರ್. ಓಕೆ ಓಕೆ, ತಮ್ಮ ಹೆಸರು? ರಾಜ್ ಅಂತ. ನಿಮ್ಗೇನು ಇಷ್ಟ ಆಯ್ತಿಲ್ಲ? ನನಗೆ ಇದು ಮಂಚೂರಿಯನ್ ಥರ ಐತೆ, ಇದು ಇಷ್ಟ ಆಯಿತು. ಇನ್ನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ನೋಡ್ತೀನಿ. ಎಷ್ಟು ಬಿರಿಯಾನಿ? ಒಂದು 2 ಬಿರಿಯಾನಿ ತಿಂತೀರ ಇವತ್ತು? ಅನ್ಲಿಮಿಟೆಡ್ ಅಲ್ವಾ? ತಿನ್ನೋಣ ತಿನ್ನೋಣ. ಹಾಂ, ಫಸ್ಟ್ ಟೇಸ್ಟ್ ಮಾಡೋಣ. ಚೆನ್ನಾಗೈತೆ, ಅಲ್ಲಿ ಏನೋ ಸಿಗ್ತದೆ ಅಂತ ಹೇಳ್ಕೊಂಡಿದ್ದೀನಿ. ಓಕೆ, ಸೂಪರ್. ಬಿರಿಯಾನಿ ತುಂಬ ಚೆನ್ನಾಗಿದೆ. ಸೂಪರ್. ಬಿರಿಯಾನಿ ರೈಸ್ ಆರ್ಡರ್ ಮಾಡಿ ಬಿರಿಯಾನಿ ಅಂತ ಸುಳ್ಳು ಹೇಳ್ತಾರೆ. ಮನು ಅಂತ ಮನು. ಅನ್ಲಿಮಿಟೆಡ್, ಎಷ್ಟಾಗುತ್ತೋ ಅಷ್ಟು ತಿಂತೀವಿ. ಟೇಸ್ಟ್ ಮೇಲೆ ಡಿಪೆಂಡ್ ಅಲ್ವಾ ಬ್ರೋ? ಇವಾಗ ಫಸ್ಟ್ ಟೈಮ್, ಇವಾಗ ಫಸ್ಟ್ ಟೈಮು ಚೆನ್ನಾಗಿದೆ. ಎಲೆ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಅನ್ಲಿಮಿಟೆಡ್ 299 ರೂಪಾಯಿಗೆ ಅನ್ಲಿಮಿಟೆಡ್ ಫುಡ್ ಇಲ್ಲಿ, ಅದರಲ್ಲೂ ಮೂರು ಸ್ಟಾರ್ಟರ್ ಬೇರೆ, ಮೂರು ಸ್ಟಾರ್ಟರ್ನು ಅನ್ಲಿಮಿಟೆಡ್ ಅಂತ ಇಲ್ಲಿ ಪಕ್ಕ ಪೈಸ ವಸೂಲಿ. ತಿನ್ನೋರ್ಗಂತೂ ಒಳ್ಳೆ ಜಾಗ, ಕಾಯ್ತಾ ಇದ್ದೀನಿ. ಹೆಂಗೆ ಅಂತ ಹೇಳಿದ್ರೆ ಅವಳ ಮದುವೆ ಮನೆಗಳಲ್ಲಿ ಬಂದು ಬಡಿಸ್ತಾರೆ ನೋಡಿ, ಆ ಥರ ನೋಡಿ ಬಂತು. ಮದುವೆ ಮನೆಯಲ್ಲಿ ಬಡಿಸ್ತಾರಲ್ಲ ಆ ಥರ, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ಬೋದು, ಸಾಕು ಸಾಕು. ಪೆಪ್ಪರ್ ಚಿಕನ್ ಬಂದಿದೆ, ಹಾಕು ಅಂತ ಹೇಳಿದ್ರೆ ಎಲೆ ತುಂಬ ತುಂಬಿಸ್ಬಿಡ್ತಾರೆ. ಸೊ ಎಲ್ಲನೂ ಟೇಸ್ಟ್ ಮಾಡೋಣ ಅಂತ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತೀನಿ. ಇನ್ನೂ ಇಷ್ಟ ಆದರೆ ಅದನ್ನು ಇನ್ನೂ ಜಾಸ್ತಿ ಹಾಕ್ಸ್ಕೊಂಡು ತಿಂತೀನಿ, ಯಾಕಂದರೆ ಇದು ಅನ್ಲಿಮಿಟೆಡ್, ಇದು ಲಿಮಿಟ್ ಇಲ್ಲ ಇಲ್ಲಿ. ಯಾವ ಪೀಸ್ ಬೇಕಾದ್ರೂ ತಿನ್ಬೋದು, ಹೇಗೆ ಬೇಕಾದ್ರೂ ತಿನ್ಬೋದು. ಸೂಪರ್. ಇಂಥ ಜಾಗ ಬೆಂಗಳೂರಲ್ಲಿದೆ ಅನ್ನೋದು ಭಾರಿ ಖುಷಿಯಾಗುತ್ತೆ. ಇದೇನಿದು? ಓ, ಚಿಕನ್ 65 ಅಂತೆ, ಒಳ್ಳೆ ಪೀಸ್ ಹಾಕಿದ್ದಾರೆ. ಇನ್ನೊಂದು ಸ್ಟಾರ್ಟರ್ ಬರಬೇಕು, ಬಂದೇ ಬಿಡ್ತು ಕಬಾಬ್. ಓ, ಸಾಕು. ಈ ಸ್ಟಾರ್ಟರ್ಸ್ ಎಲ್ಲ ನಮ್ಮ ಸೋಮು ರಿವ್ಯೂ ಮಾಡ್ತಾರೆ. ನಾನು
ಮೇನ್ ಕೋರ್ಸ್ ಅಂದರೆ ಈ ಚಿಕನ್ ಬಿರಿಯಾನಿನ ನಿಮಗೆ ರಿವ್ಯೂ ಮಾಡಿ ಹೇಳ್ತೀನಿ. ಒಂದು ಶೇರ್ವಾನು ಇದೆ, ಜೊತೆಗೆ ರೈತ ಸೌತೆಕಾಯಿ ಹಾಕಿದ್ದಾರೆ, ಸೌತೆಕಾಯಿ ತೇಲ್ತಾ ಇದೆ ರೈತನಲ್ಲಿ, ಅಂದರೆ ಮೊಸರು ಬಜ್ಜಿನಲ್ಲಿ. ಸೊ ಬಿರಿಯಾನಿಗೆ ವೇಟಿಂಗು. ಇಲ್ಲಿ ಯಾವ ಥರ ಬಿರಿಯಾನಿ ಬಡಿಸ್ತಾರೆ ಅಂದರೆ ಔಟ್ ಬಾಕ್ಸ್ನಲ್ಲಿ, ನಮ್ಮ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ನಲ್ಲೆಲ್ಲ ಬಿಸಿ ಬಿಸಿ ಅನ್ನ ತಂದು ಬಡಿಸ್ತಾರಲ್ವ, ಆ ಥರ ಇಲ್ಲಿ ಬಿರಿಯಾನಿ ತಂದು ಬಡಿಸ್ತಾರೆ. ಸೊ ನೀವೇ ನೋಡಿ, ಸೊ ಇಲ್ಲಿ ನೋಡಿ ಔಟ್ ಬಾಕ್ಸಲ್ಲಿ ತಂದು ಬಡಿಸ್ತಾರೆ, ಪೀಸ್ ಸಪ್ರೇಟ್ ಮಾಡಿ ಇಟ್ಟಿರ್ತಾರೆ. ನೀವು ಮೇಕಿಂಗ್ ಪ್ರೊಸೆಸ್ ನೋಡಿರ್ಬೋದು, ಮಸಾಲೆನಲ್ಲಿ ಚೆನ್ನಾಗಿ ಚಿಕನ್ನೆಲ್ಲ ಬೇಯಿಸ್ಬಿಟ್ಟು ಸಪ್ರೇಟ್ ಔಟ್ ಬಾಕ್ಸ್ನಲ್ಲಿ ಇಟ್ಬಿಟ್ಟು ಮತ್ತೆ ಇಲ್ಲಿ ತಂದು ಬಡಿಸ್ತಾರೆ. ಸಾಕು ಸದ್ಯಕ್ಕೆ, ಸಾಕು. ಸಖತ್ತಾಗಿ ಚೆನ್ನಾಗೆ ಪ್ಲಾನ್ ಮಾಡಿದರೆ. ತುಂಬ ಖಾರ ತಿನ್ನೋರಿಗೆ, ಗೊಜ್ಜು ಬೇಕು ಅಂದವ್ರಿಗೆ ಈ ಪೆಪ್ಪರ್ ಚಿಕನ್ನು, ಸ್ವಲ್ಪ ಏನಾದರೂ ಚೈನೀಸ್ ಐಟಮು ಸ್ವಲ್ಪ ಆ ಥರ ತಿನ್ನಬೇಕು ಅಂತ ಹೇಳಿದ್ರೆ ಒಳ್ಳೆ ಚಿಕನ್ 65 ಕೊಟ್ಟಿದ್ದಾರೆ. ಡ್ರೈ ತಿನ್ನಬೇಕು ಅಂತ ಹೇಳಿದ್ರೆ ಕಬಾಬ್ ಇದೆ, ಮೂರಲ್ಲಿ ಯಾವ್ದು ಬೇಕಾದ್ರೂ ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಹಾಕ್ಸ್ಕೊಬೋದು. ಈಗ ರೈಸ್ ತಂದಿದ್ದಾರೆ, ಹಾಕಿ. ಸಾಕು ಸಾಕು. ಬಿರಿಯಾನಿ ಬೇಡ, ರಸಮ್ ತಗೊಂಬನ್ನಿ. ಇದೇನಪ್ಪ ವೆಜ್ಜು ಅಂತಲ್ಲ, ಫಸ್ಟು ಬಿರಿಯಾನಿ ಆಗಿ ತಿಂದು ಫುಲ್ ಬ್ಯಾಟಿಂಗ್ ಮಾಡೋದಾದಮೇಲೆ ಅದ್ರ ಜೊತೆ ವೈಟ್ ರೈಸು ರಸಮ್ ಕೊಡೋನು ಅದ್ರ ಜೊತೆನೂ ಕೊಡ್ತಾರೆ, ಅದು ಅನ್ಲಿಮಿಟೆಡ್. ಈ ಮೂರು 299 ರೂಪಾಯಿಗೆ ಒಳ್ಳೆ ಹಬ್ಬ ಅಲ್ವಾಗರು. ಇದಕ್ಕಿಂತ ಇನ್ನೇನು ಬೇಕು? ಪ್ಯೂರ್ ಜೀರಾ ಸಾಂಬಾ, ನೋ ಮಿಕ್ಸ್ಚರು. ಅಂದರೆ ತುಂಬ ಕಡೆ ಕೇಸರ್ ಕಲ್ಲಿ ಬುಲೆಟ್ ಎಲ್ಲ ಮಿಕ್ಸ್ ಮಾಡ್ತಾರೆ, ಇದು ಪ್ಯೂರ್ಲಿ ಜೀರಾ ಸಾಂಬಾರ್ ರೈಸು. ನಿಮಗೆ ನೋಡ್ತಾ ಇದ್ದಾನೆ ಗೊತ್ತಾಗ್ಬೋದು, ಸ್ವಲ್ಪ ಮುದ್ದುಕ್ಕಿದೆ ರೈಸು, ಸ್ವಲ್ಪ ಮಾಯಿಶ್ಚರು ಇದೆ, ಸಿಕ್ಕಾಪಟ್ಟೆ ಬಿಸಿ. ಸೊ ಡೀಸೆಂಟ್ ಸೈಜ್ ಚಿಕನ್ ಪೀಸಸ್ ಬರುತ್ತೆ, ನಿಮ್ಗೆ ಕೇಳಿ ಕೇಳಿ ಹಾಕ್ಸ್ಕೊಬೋದು, ಸಿಗಾಬಡೆ ಬಿಸಿ ಇದೆ. ಒಂದು ಅನ್ನ ರಸಮ್ ಜೊತೆಗಡೆ ನಾನು ಸ್ಟಾರ್ಟರ್ ತೊಗೊಂಡಿದ್ದೀನಿ. ಫಸ್ಟು ಪೆಪ್ಪರ್ ಚಿಕನ್, ಅಲ್ಲಿಂದನೇ ಹೋಗ್ತೀನಿ, ಬನ್ನಿ ಹತ್ರ. ಒಳ್ಳೆ ಚಿಕನ್ ಪೆಪ್ಪರು, ಸಖತ್ತಾಗಿದೆ, ಲೈಟ್ ಗೊಜ್ಜು, ಚಿಕನು ಸಹ ಚೆನ್ನಾಗಿ ಬೆಂದಿದೆ. ಹಾಗೆ ಆ ಪೆಪ್ಪರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ರು, ನಾನು ನೋಡಿದೆ ಮೇಕಿಂಗಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇತ್ತು ಅದು, ನೀವು ನೋಡಿರ್ತೀರ ಅಂದ್ಕೊಳ್ತೀನಿ. ಸೊ ಒಂದು ಟೇಸ್ಟ್ ಮಾಡಿಬಿಡೋಣ, ಒಳ್ಳೆ ಗೊಜ್ಜು ಜೊತೆ ಹಾಕ್ಕೊಂಡು. ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಘಾಟು ಸ್ವಲ್ಪ ತಿಂದು ಆದಮೇಲೆ ಗಂಟೆಗೆ ನೋಡಿದ್ದು ಸ್ವಲ್ಪ ಕೆಂಬಂತು. ಸೊ ಹೇಳ್ದಂಗೆ ಪೆಪ್ಪರ್ ಚಿಕನ್ನು ಸ್ವಲ್ಪ ಸ್ಪೈಸಿಯಾಗೇ ಇದೆ, ಒಳ್ಳೆ ಮಸಾಲೆ ಯೂಸ್ ಮಾಡಿದ್ದಾರೆ, ಸೂಪರ್ ಮಜಾ, ತಿನ್ಬೋದು. ನಾನು ಆ ಮೇಕಿಂಗಲ್ಲಿ ನೋಡಿದೆ, ಒಂದಷ್ಟು ರಾಶಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪು ಯಾವ ಥರ ಉರಿತಾ ಇದ್ರು, ನಾನು ನೋಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತದು. ಯಥೇಚ್ಛವಾಗಿ ಬೆಳ್ಳುಳ್ಳಿನೂ ಹಾಕಿದ್ದಾರೆ, ಯಥೇಚ್ಛವಾಗಿ ಪೆಪ್ಪರು ಹಾಕಿದ್ದಾರೆ, ಒಳ್ಳೆ ಮಜಾ ಕೊಡ್ತಿದೆ, ಸೂಪರ್. ಬಂದವರು ಸಖತ್ ತಿಂದು ಮಜಾ ಮಾಡ್ಬೋದು ಇದನ್ನು ಪೆಪ್ಪರ್ ಚಿಕನ್ನ. ಫಸ್ಟು ಚಿಕನ್ ಪೀಸ ತಿನ್ಬಿಡೋಣ ರೈಸಿಗೆ ಮುಂಚೆ, ನೋಡಿ ಯಾವ ಥರ ಟೆಂಡರ್ ಇದೆ ಅಂತ. ಸೂಪರ್ ಟೆಂಡರು, ಅವರು ಒಳ್ಳೆ ಕಡೆ ಸೋರ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಓನರು. ಈಗ ಈ ಚಿಕನ್ ಪೀಸ್ ತಿನ್ಬಿಡ್ತೀನಿ. ಟಿಪಿಕಲ್ ನಮ್ಮ ಬೆಂಗಳೂರು ಸ್ಟೈಲ್ನಲ್ಲಿ ಇರುವಂಥ ಒಂದು ಬಿರಿಯಾನಿ ಇದು, ಪಲ್ಲಾವ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಉಪ್ಪು ಖಾರ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಇರ್ತಿದೆ. ನಾನು ಒಳ್ಳೆ ಡಿಸಿಷನ್ನೇ ಮಾಡಿದೆ, ರೈಸ್ ತಿನ್ನೋಕ್ಕೆ ಮುಂಚೆ ಪೀಸ್ ತಿಂದ್ಬಿಟ್ಟೆ, ಸೂಪರಾಗಿದೆ. ಇದನ್ನು ಕಂಟಿನ್ಯೂ ಮಾಡ್ಬಿಟ್ಟು ಆಮೇಲೆ ರೈಸ್ಗೆ ಹೋಗ್ತೀನಿ. ನೆಕ್ಸ್ಟು ಚಿಕನ್ 65 ಹೋಗೋಣ. ಚಿಕನ್ 65 ಒಳ್ಳೆ ಗೋಬಿ ಥರನೇ ಇತ್ತು, ಅಲ್ಲಿ ನಾನು ನೋಡಿದಾಗೂ ಆಯಿಲಲ್ಲೆಲ್ಲ ಹಾಕಿ ಒಂದು ಕೋಟ್ ಹಾಕ್ಬಿಟ್ಟು ಗೋಬಿ ಥರನೇ ಡ್ರೈ ಮಾಡಿ ಮಾಡಿ ಸಪ್ರೇಟ್ ಹಾಕ್ಕೊಳ್ತಾ ಇದ್ರು. ಸೇಮ್ ಅದೇ ಥರನೇ, ಸ್ವಲ್ಪ ಖಾರ ಬೇಡ ಅಂದವ್ರಿಗೆ, ಈ ಥರ ತಿನ್ನಬೇಕು ಅಂದವ್ರಿಗೆ ಈ ಚಿಕನ್ ತಿನ್ಬೋದು. ಇದನ್ನು ಟೇಸ್ಟ್ ಮಾಡೋಣ, ಸ್ವಲ್ಪ ಚೈನೀಸ್ ಟಚ್ ಇದು. ಟೊಮೆಟೊ ಸಾಸು, ಇದರಲ್ಲೂ ಕೆಲವೊಂದು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹಾಕಿರೋದ್ರಿಂದ, ಕುಯ್ದುಬಿಟ್ಟು ಅದ್ರ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಆಗ ಒಂದು ಪೀಸ್ ಸಿಗ್ತಾ ಇದೆ. ಇದರಲ್ಲೂ ಬೆಳ್ಳುಳ್ಳಿ ಇದೆ, ಸ್ವಲ್ಪ ಸಾಸ್ ಎಲ್ಲ ಹಾಕಿರೋದ್ರಿಂದ ಖಾರ ಬೇಡ ಅಂದವ್ರಿಗೆಲ್ಲನೂ ಇದನ್ನು ಆರಾಮಾಗಿ ತಿನ್ಬೋದು. ಲೈಟಾಗಿ ಒಂದು ಕೋಟಿಂಗ್ ಇರುತ್ತೆ ಇದರಲ್ಲಿ, ಇದು ಒಂಥರ ಡಿಫ್ರೆಂಟ್ ಒಳ್ಳೆ ಟೇಸ್ಟ್, ತಿನ್ಬೋದು, ತುಂಬ ಚೆನ್ನಾಗಿದೆ, ಸೂಪರ್. ಒಳ್ಳೆ ಚಿಕನ್ ಪೀಸು, ಸಖತ್ ಟೆಂಡರ್ ಆಗಿತ್ತು, ಚೆನ್ನಾಗಿ ಬೆಂದಿತ್ತು, ಉಪ್ಪು ಖಾರ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಹಿಡಿದಿತ್ತು. ಈಗ ಈ ಚಿಕನ್ ಬಿರಿಯಾನಿ ರೈಸ್ ತಿನ್ನೋ ಟೈಮು, ಮುದ್ದು ಮುದ್ದಕ್ಕಿದೆ, ತುಂಬ ಸಾಫ್ಟಾಗಿದೆ, ಮುಡ್ತಾ ಇದ್ದಾನೆ, ಒಳ್ಳೆ ಫೀಲ್ ಕೊಡುವಂಥ ರೈಸು. ನಾನು ಮೊದಲೇ ಹೇಳ್ದಂಗೆ ಟಿಪಿಕಲ್ ಬೆಂಗಳೂರು ಸ್ಟೈಲ್ ಬಿರಿಯಾನಿ ಇದು, ತುಂಬ ಅಥೆಂಟಿಕ್ಕಾಗಿ ಕುಕ್ ಮಾಡಿದ್ದಾರೆ. ನಾವು ಮೇಕಿಂಗ್ ಪ್ರಾಸೆಸ್ನಲ್ಲಿ ನೋಡ್ತಾ ಇದ್ವಿ, ಆ ಮಸಾಲೆ ರುಬ್ತಾಯಿದ್ರು ಗ್ರೈಂಡರ್ನಲ್ಲಿ ಹಾಕಿ, ಒಳ್ಳೆ ಸೊಪ್ಪುಗಳು ಎಲ್ಲ ಹಾಕಿ ಮಾಡ್ತಾಯಿದ್ರು, ನ್ಯಾಚುರಲ್ ಕಲರು. ನಿಮಗೆ ಈ ಕಲರ್ ಟೆಕ್ಸ್ಚರ್ ನೋಡೋಣ ಅರ್ಥ ಆಗ್ಬೋದು. ಮಸಾಲೆ ಬಗ್ಗೆ ಹೇಳಬೇಕು ಅಂದರೆ ಟಿಪಿಕಲ್ ಬೆಂಗಳೂರು ಸ್ಟೈಲ್, ಒಳ್ಳೆ ಹಸಿ ಮಸಾಲೆ, ಅಂದರೆ ಏನು ಹೇಳೋದು, ಗ್ರೀನ್ ಮಸಾಲೆ ಇರೋವಂಥ ಒಂದು ಬಿರಿಯಾನಿ.
ತುಂಬ ಚೆನ್ನಾಗಿದೆ, ಮಸಾಲೆ ಭರಿತವಾಗಿದೆ. ಖಂಡಿತ ಬಂದರೆ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಈ ಬಿರಿಯಾನಿನ. ನಾನು ಇನ್ನೊಂದು ತುತ್ತು ಹೀಗೆ ತಿನ್ಬಿಟ್ಟು ಇಲ್ಲೊಂದು ಗ್ರೀನ್ ಕಲರ್ ಶೇರ್ವಾ ಕೊಟ್ಟಿದ್ದಾರೆ, ಅದನ್ನಲ್ಲಿ ಟೇಸ್ಟ್ ಮಾಡ್ತೀನಿ. ನೆಕ್ಸ್ಟು ಕಬಾಬು. ಕಬಾಬ್ ವಿಷಯಕ್ಕೆ ಬಂದರೆ ನಿಮ್ಗೆ ಕಾಣ್ತಿರ್ಬೋದು ಹೆಚ್ಚಾಗಿ ಬಿಳಿ ಎಳ್ಳು ಕಾಣ್ತಾ ಇದೆ. ಬಿಳಿ ಎಳ್ಳು ಕಸ್ತೂರಿ ಮೇತೆ ಇದ್ರ ಜೊತೆ ಮಾಂಸ ಎಲ್ಲ ಕಬಾಬ್ ಆಗಿ ಬಂದಾಗ ಹೇಗಿರುತ್ತೆ ಟೇಸ್ಟ್? ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಅಗಿತಾ ಇದ್ರೆ. ಸೊ ಚೆನ್ನಾಗಿ ಬೆಂದಿದೆ, ಒಳ್ಳೆ ಟೆಂಡರ್ ಚಿಕನ್. ಕೋಟಿಂಗೂ ಅಂತ ಹೆವಿ ಕೋಟಿಂಗ್ ಏನಿಲ್ಲ, ಒಂದು ಲೈಟ್ ಕೋಟಿಂಗ್ ಅಷ್ಟೇ ಇದು ಕಬಾಬ್ ಲೈಟ್ ಕೋಟಿಂಗು. ಟೇಸ್ಟ್ ಮಾಡೋಣಲ್ಲ. ಎಳ್ಳು ಬಿಳಿ ಎಳ್ಳು ಲೈಟ್ ಮಸಾಲ ಲೈಟ್ ಕೋಟಿಂಗು, ಹೆಚ್ಚಾಗೇನು ಖಾರ ಇಲ್ಲ, ಸೂಪರಾಗಿದೆ ಕಬಾಬು. ಕೆಂಪು ಮಸಾಲ ಮಸ್ಟು, ಮೂರಲ್ಲೂ ಯಾವುದೂ ತೆಗೆದಾಕಂಗಿಲ್ಲ, ಮೂರನ್ನು ತಿನ್ಬೋದು. ಚೆನ್ನಾಗಿ ತಿನ್ನೋರು ಚೆನ್ನಾಗಿ ಬ್ಯಾಟಿಂಗ್ ಮಾಡೋರು ಬಂದರೆ ಇಲ್ಲಂತಂದ್ರೆ ಅವ್ರಿಗೊಂದು ಹಬ್ಬ ಇಲ್ಲಿ ಈ ಜಾಗ. ನಾನು ಹೇಳ್ತೀನಲ್ಲ, ಯಾರು ಬನ್ನಿ ಫ್ರೆಂಡ್ಸು, ಒಳ್ಳೆ ಪಾರ್ಟಿ ಗಿಟ್ಟಿ ಕೊಡಬೇಕು, ಒಳ್ಳೆ ಬರಬೇಕು ಅಂದಾಗ 300 ರೂಪಾಯಿಗೆ ಧೂಳು ಧಮಾಕ ಮಜಾ ಮಾಡ್ಬೋದು ಈ ಜಾಗದಲ್ಲಿ. ಸೂಪರ್ ಸ್ಟಾರ್ಟರ್ನ ಅನ್ಲಿಮಿಟೆಡ್ ಕೊಡ್ತಾರೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇ. ಗ್ರೀನ್ ಶೇರ್ವಾ ಇದೆ, ಸೊ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳೋಣ. ಓ ಶಿರ್ವಾ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಬಿರಿಯಾನಿ. ನನಗೆ ಪ್ಲೇನಾಗಿ ತಿನ್ನೋಕ್ಕೆ ಇಷ್ಟ ಆಗ್ತಾ ಇದೆ, ಸ್ವಲ್ಪ ಸ್ಟ್ರಾಂಗೇ ಆಯಿತು ಈ ಶಿರ್ವಾ ಹಾಕ್ಕೊಂಡು ಆದಮೇಲೆ. ನನಗೆ ಬಿರಿಯಾನಿ ರೈಸ್ಗೆ ಶಿರ್ವಾ ಎಳ್ದಿರೋನೇ ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಈಗ ಒಂದು ಸ್ವಲ್ಪ ರೈತ ಹಾಕ್ಕೊಂಡು ನೋಡ್ಬಿಡೋಣ. ನನಗೆ ಗೊತ್ತಿರೋ ಪ್ರಕಾರ, ಅಂದರೆ ನನಗೆ ಅನಿಸ್ತಾ ಇರೋ ಪ್ರಕಾರ, ರೈತ ಹಾಕ್ಕೊಂಡ್ರೆ ಸ್ವಲ್ಪ ಲೈಟ್ ಆಗ್ಬೋದು ಒಂದು ಟೇಸ್ಟು. ಬಟ್ ಬಿರಿಯಾನಿ ರೈಸ್ ಆಗಲೇ ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ, ಸೂಪರಾಗಿದೆ. ಹೋಗ್ಬಿಡಲಾ ರಸಮ್ ಜೊತೆ, ಒಳ್ಳೆ ತಿಳಿ ರಸ ಕೊಟ್ಟಿದ್ದಾರೆ, ಅದರಲ್ಲಿ ಮೆಣಸಿನ್ಕಾಯಿ ಎಲ್ಲ ತೇಲ್ತಾ ಇದೆ, ಟೊಮೆಟೊ ಬೆಳ್ಳುಳ್ಳಿ ಒಳ್ಳೆ ರಸ. ರೈಸ್ ಯಾವ್ದು ಗುರು ಇದು? ಒಳ್ಳೆ ಮಲ್ಲಿಗೆ ಹೂವದಲ್ಲಿ ಬೆಳ್ಳಾಡಿಸ್ದಂಗಿದೆ ರೈಸಲ್ಲಿ, ರೈಸ್ ಕಲಿಸ್ತಾ ಇದ್ರೆ ಇದು. ಅದು ಒಳ್ಳೆ ಹೇಳ್ದಂಗೆ ಒಳ್ಳೆ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದಾರೆ ಇವರು. ಜೀರಿಗೆ ರಸ, ಜೀರಿಗೆ ರಸ, ಆ ಜೀರಿಗೆ ಫ್ಲೇವರು ಗೊತ್ತಾಗ್ತಿದೆ. ಜೊತೆಲಿ ಟೊಮೆಟೊ ಹಾಕಿದ್ದಾರೆ, ಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಖಾರ ಇದೆ, ಮಸಾಲೆ ಇಲ್ಲ, ಖಾರದ ಫ್ಲೇವರು ಜೀರಿಗೆ ಫ್ಲೇವರು ಗೊತ್ತಾಗ್ತಾ ಇದೆ. ಆಗಾಗ ಟೊಮೆಟೊ ಸಿಕ್ಕೋದ್ರಿಂದ ಅದು ಗೊತ್ತಾಗ್ತಿದೆ ಅದು. ಸೊ ಈ ಅನ್ನ ರಸಂ ಜೊತೆಗಡೆ ಈ ಕಾಂಬಿನೇಷನ್ ಇದೆಯಲ್ಲ, ಇದು ಸೂಪರ್ ಮಜಾ ಆಗಿದೆ. ಇಲ್ಲೊಂದೊಂದು ಪೀಸ್ ತಿಂತಾ ಇರಬೇಕು, ಖಾರ ಆಗ್ತಾ ಇರ್ತದೆ, ಈ ಅನ್ನ ರಸಂ ತಿಂತಾ ಇರಬೇಕು. ಈ ಲವರ್ಸು ತುಂಬ ಇರ್ತಾರೆ ಅನ್ನ ರಸಂ ಜೊತೆ ಚಿಕನ್ ಫ್ರೈ ಅದು ಇದು ತಿನ್ನೋರು ತುಂಬ ಜನ ಇರ್ತಾರೆ, ಒಳ್ಳೆ ಮಜಾ ಮಾಡ್ಬೋದು. ಚೆನ್ನಾಗಿ ಸೌತೆಕಾಯಿ ಎಲ್ಲ ಹಾಕಿದ್ದಾರೆ ಮೊಸರು ಬಜ್ಜಿಗೆ, ಕ್ಯಾರೆಟೂ ಕಾಣಿಸ್ತಾ ಇದೆ, ಈರುಳ್ಳಿನೂ ಲೈಟಾಗಿ ಹಾಕಿದ್ದಾರೆ, ಸೌತೆಕಾಯಿ ಜಾಸ್ತಿ ಇದೆ ರೇಷೋ ಈ ಮೊಸರು ಬಜ್ಜಿನಲ್ಲಿ ಕಲಿಸ್ಕೊಂಡು. ಮೊಸರು ಬಜ್ಜಿಗೆ ಹಾಕ್ಕೊಂಡ್ರೆ ಮಸಾಲೆನ ಸ್ವಲ್ಪ ಡೈಲ್ಯೂಟ್ ಮಾಡುತ್ತೆ, ಸ್ಟ್ರಾಂಗ್ ಇರೋದು ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಗೆ ಯಾರಿಗಾದರೂ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ನೋರು ಇಷ್ಟ ಇದ್ದರೆ ಮಸಾಲೆನ ಸ್ವಲ್ಪ ಲೈಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮೊಸರು ಬಜ್ಜಿ ಹಾಕ್ಕೊಳ್ಳಿ, ಸ್ಟ್ರಾಂಗ್ ಆಗಬೇಕು ಅಂದರೆ ಶೇರ್ವಾ ಹಾಕ್ಕೊಳ್ಳಿ. ಪ್ಲೇನಾಗಿ ಬಿರಿಯಾನಿ ಎಂಜಾಯ್ ಮಾಡ್ತೀರಾ ಅಂದರೆ ಹಾಗೇ ತಿನ್ನಿ, ಸೂಪರಾಗಿದೆ. ನನಗಂತೂ ಹಾಗೆ ತಿನ್ನೋಕ್ಕೆ ಇಷ್ಟ ಆಯಿತು. ನೋ ಮೊಸರು ಬಜ್ಜಿ, ನೋ ಶೇರ್ವಾ, ಬಿರಿಯಾನಿ ರೈಸ್ ತುಂಬ ಅದ್ಭುತವಾಗಿದೆ. ಸೂಪರ್, ಖಾಲಿ ಮಾಡ್ಬಿಡೋಣ, ಇನ್ನೊಂದು ಎರಡು ಸರಿ ತರಿಸ್ಕೊಳ್ತೀನಿ, ತಿಂತೀನಿ. ಸತ್ಯನೂ ಬಂದು ಟೇಸ್ಟ್ ಮಾಡಲಿ, ಈಗ ಇಬ್ಬರು ಮಾಡಿಕೊಂಡು ಇದನ್ನೆಲ್ಲ ಮುಗಿಸಿ ಮತ್ತೆ ಔಟೋಗಿ ಸಿಗೋಣ, ಔಟೋಗಿ ಸಿಗೋಣ. ಸೂಪರ್. ಸೊ ಫೈನಲಿ ಊಟ ಮುಗಿಸಾಯಿತು, ಅನ್ಲಿಮಿಟೆಡ್ ಬಿರಿಯಾನಿ ಮತ್ತು ಸ್ಟಾರ್ಟರ್ಸ್ ಎಲ್ಲ. ಅದಂತೂ ಬಿರಿಯಾನಿ ರಿವ್ಯೂ ಮಾಡಿ ಹೇಳಿದ್ದೀನಿ, ಬಟ್ ಆಫ್ ದಿ ಕ್ಯಾಮ್ರಾ ಎಲ್ಲ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೊ ನಿನ್ನ ಅಭಿಪ್ರಾಯ? ಸೂಪರ್. ನಾನು ಹೇಳ್ತೀನಲ್ಲ, 299 ರುಪೀಸ್ಗೆ ಈ ಥರ ಒಂದು ಒಳ್ಳೆ ಅನ್ಲಿಮಿಟೆಡ್ ಎಲ್ಲೂ ಸಿಗೋದಿಲ್ಲ, ಬಕೀಟಲ್ಲಿ ತೊಗೊಂಬಂದು ಬಡಿಸ್ತಾ ಇದ್ರು, ಭಾರಿ ಹಾಟ್ ಬಾಕ್ಸಲ್ಲಿ ತಂದು ಬಡಿಸ್ತಾ ಇದ್ರು ಬಿಸಿ ಬಿಸಿಯಾಗಿ, ಎಷ್ಟು ಬೇಕಾದ್ರೂ ತಿನ್ಬೋದು ಅಂತ. ತಿನ್ನೋರಿಗೆ ನಾನ್ ವೆಜ್ ಪ್ರಿಯರಿಗೆ ಖಂಡಿತವಾಗ್ಲೂ ಅವ್ರಿಗೆ ಹೇಳಿ ಮಾಡಿಸಿದ ಜಾಗ ಇದು. ಹೌದು, ಆರ್ ಆರ್ ನಗರ ಕಡೆ ಬಂದರೆ ಆಹಾರ ಆರ್ ಆರ್ ನಗರಾಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. 299ಗೆ ಧೂಳು ಧಮಕ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸ್ಟಾರ್ಟರ್ಸ್ ಎಲ್ಲ ಅನ್ಲಿಮಿಟೆಡ್ ತಿನ್ಕೊಂಡು ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾವಿಬ್ಬರೂ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.